ನಮ್ಮೆಲ್ಲ ಗಲಾಟೆಗಳ ಮಧ್ಯೆ ಹೆಚ್ಚುತ್ತಾ ಇರೋದು ಕೋವಿಡ್ ಸೈಲೆಂಟ್ ಆಗಿ ಹೇಳುತ್ತಿದೆ ನಿನ್ನೆ 4000 ಪ್ರಕರಣ ಬಂದಿದೆ ಅಲ್ವಾ ನಿನ್ನೆ 4000 ಪ್ರಕರಣ ಬಂದಿದೆ ಕೋವಿಡ್ ಏನಾಗುತ್ತೋ ಗೊತ್ತಿಲ್ಲ ಮಹಾರಾಷ್ಟ್ರದಲ್ಲಿ 700 ಕ್ಕೂ ಹೆಚ್ಚು ಕೇಸ್ ಬಂದಿದೆ ಇನ್ನೇನಾಗುತ್ತೆ ಚೀಫ್ ಮಿನಿಸ್ಟರ್ ಇಲ್ಲಿ ಕ್ಯಾಪ ಕಿತಾಪತಿ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇಲ್ಲಿ ಕೆಲಸ ಇದ್ದಿದ್ದಾರೆ ಅಲ್ಲಿ ನೋಡುವಂತಂದ್ರೆ ನೋಡಲ್ಲ ಕರ್ನಾಟಕದಲ್ಲೂ 324 ಬಂದಿದೆ ಯಾಕೋ ಎಚ್ಚರಿಕೆಯಿಂದಿರೋದು ಒಳ್ಳೇದು ಅನ್ನಿಸ್ತಿದೆ ಮಲಯಾಳಂ ಸುದ್ದಿವಾಹಿನಿ ಮೀಡಿಯಾ ಅವನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ ಕೇಂದ್ರ ಸರ್ಕಾರ ವಿಧಿಸಿದ ನಿಷೇಧವನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಸರ್ಕಾರದ ಕಾರ್ಯವೈಖರಿಯನ್ನು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ನೀವು ಹಿಂಗೆ ಕತ್ತಿಸ್ಕಕ್ಕಾಗಲ್ಲ ಮಾಧ್ಯಮ ಸಂಸ್ಥೆ ಅಂದರೆ ಮುಚ್ಚಿದ ಲಕೋಟೆ ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ ತಗೊಳ್ಳಲ್ಲ ಅಂದಿದ್ದಾರೆ ಆಕ್ಚುಲಿ ಒಂದು ಅನ್ಬಿಲೀವಬಲ್ ಜಡ್ಜ್ಮೆಂಟ್ ಇದು ಹಿರೇಕೇರೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡು ಕಾಂಗ್ರೆಸ್ ಕೈ ತಪ್ಪಿದ ಕಾರಣ ಬಿಎಚ್ ಬನ್ನಿಕೋಡ್ ಬಂಡಾಯತ ಬಾವುಟ ಹಾರಿಸಿದ್ದಾರೆ ನನಗೆ ಟಿಕೆಟ್ ತಪ್ಪಿಸಿ ದೊಡ್ಡವರು ಸಣ್ಣತನ ಮೆರೆದಿದ್ದಾರೆ ಯಾರಿಗೆ ಬೆಂಬಲ ಕೊಡಬೇಕು ಏನು ಇದೆಲ್ಲ ನಾನು ಯೋಚನೆ ಮಾಡಿ ಹೇಳ್ತೀನಿ ತಗೊಳ್ಳ್ರಿ ಅಂತ ಹೇಳಿದೆ ಚಿಕ್ಕಮಗಳೂರಿನಲ್ಲಿ ಹೆಂಗಿದ್ರು ಸಿಟಿ ರವಿನೇ ಕೆಲವರು ಸಾರ್ ಎಂದು ಪರಿಸ್ಥಿತರ ಜೊತೆ ಫೋನಲ್ಲಿ ಹೇಳಿಕೊಂಡಿದ್ದ ಚಿಕ್ಕಮಗಳೂರು ಕಾಂಗ್ರೆಸ್ ಮುಖಂಡ ರಸೂಲ್ ಖಾನ್ಗೆ ಪಕ್ಷ ಶಾಕ್ ಕೊಟ್ಟಿದ್ದಾರೆ ಅವ್ರನ್ನ ಅಮಾನತು ಮಾಡಿಬಿಟ್ಟಿದ್ದಾರೆ ಹೌದಾ ಪಾಪ ಅವ್ರು ನಿಜ ಹೇಳಿದ್ದಾರೆ ಅಂತ ಸತ್ಯ ಒಪ್ಪಿಕೊಳ್ಳದೆ ಇದ್ಮೇಲೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಪ್ರಕಾರ ಡೆಮಕ್ರಸಿ ಎಲ್ಲೋಯ್ತು ಸ್ವಜನ ಪಕ್ಷಪಾತ ಪ್ರಕರಣದಲ್ಲಿ ದೋಷಿಯಾಗಿದ್ದ ನೆಹರು ಓಲೇಕಾರ್ಗೆ ಸುಪ್ರೀಂ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್ಗೆ ತಡೆಯಾಗಿ ಕೊಟ್ಟಿದೆ ಇದರಿಂದ ಅವರು ಪಾರಾಗಿದ್ದಾರೆ ಅದೆಲ್ಲ ಕರೆಕ್ಟ್ ಇದೆ ಬಟ್ ಸ್ಪೀಕರ್ ಆದ ತಕ್ಷಣ ಮಾಡಲಿಲ್ಲವಲ್ಲ ರಾಹುಲ್ ಗಾಂಧಿಗೆ ಯಾಕಪ್ಪ ಕಾಯಲಿಲ್ಲ ಅಂಗಾರೆ ಅದಕ್ಕೂ ಕಾಯ್ಬೋದಿತ್ತಲ್ಲ ಕೊರಟಗೆರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅನಿಲ್ ಕುಮಾರ್ ವಿರುದ್ಧ 1300 ಕೋಟಿ ಹಗರಣದ ಆರೋಪ ಎಎಪಿ ಮಾಡಿದೆ ಕಮಿಷನರ್ ಆಗಿದ್ದಾಗ ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ದಾಖಲೆ ಇದ್ರೆ ಕೊಡಬೇಕು ಇದ್ರೆ ಉಡಾಪೆ ಒಡೆದ್ರೆ ಕೇಸ್ 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 ಅನ್ನಿಸ್ಬೇಕು ಅಷ್ಟೇ ಈ ಆಪ್ ಅವ್ರಿಗೆ ಕೇಸ್ ಹಾಕಿಸ್ಕೊಂಡೇನ ಅಭ್ಯಾಸ ಇದೆ ಬಿಡ್ರಿ ಕೆಜಿಎಫ್ ವಿಧಾನಸಭಾ ಕ್ಷೇತ್ರಕ್ಕೆ ಹೊಸ ಮುಖವನ್ನ ಮುನಿರತ್ನ ಪರಿಚಯಿಸಿದ್ದಾರೆ ಕೆಜಿಎಫ್ ಕ್ಷೇತ್ರ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಕಾರ್ಪೊರೇಟರ್ ವೇಲು ನಾಯಕರ ಜೊತೆ ಸಚಿವ ಮುನಿರತ್ನ ಕೆಜಿಎಫ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ಈಗಾಗಲೇ ಮಾಜಿ ಶಾಸಕ ವೈಸಂಪಂಗಿ ಮೋಹನ ಕೃಷ್ಣ ನಡುವೆ ಟಿಕೆಟ್ ಫೈಟ್ ಅಲ್ಲಿದೆ ಓ ಅದು ಬೇರೆ ಸ್ಟಾರ್ಟ್ ಆಯ್ತಾ ಅಲ್ಲಿ ಇನ್ನೊಂದು ಕಡೆ ಆಯ್ತು ಜುಲೈ ಒಳಗಡೆ ಬಿಬಿಎಂಪಿ ಎಲೆಕ್ಷನ್ ನಡೆಯುತ್ತೆ ಪಾಲಿಕೆಗೆ ಹೊಸ ಸದಸ್ಯರು ಬರ್ತಾರೆ ಅಂತ ಅವ್ರು ಹೇಳ್ತಾರೆ ಮುನಿರತ್ನ ಅವರು ಅವ್ರು ಯಾರು ತೀರ್ಮಾನ ಮಾಡೋಕ್ಕೆ ಅವರೇನು ಎಲೆಕ್ಷನ್ ಕಮಿಷನ್ನ ಅಥವಾ ಇವರು ಅಧಿಕಾರಕ್ಕೆ ಬರ್ತೀವಿ ಅಂತ ಗ್ಯಾರಂಟಿ ಮಾಡೋಕ್ಕೆ ಇವರೇ ಗೌರ್ಮೆಂಟ್ ತಂದುಬಿಟ್ಟಿದಾರಂತ ಇವ್ರು ಯಾರು ಹೇಳ್ತೀವ್ರು ಮಾಡೋವಾಗ ಮಾಡಲಿಲ್ಲ ಎಲೆಕ್ಷನನ್ನು ಇದು ಜುಲೈಯಲ್ಲಿ ಬರ್ತಾರೆ ನಾವು ಕಾಯ್ತಾ ಕೂತಿದ್ದೀವಿ ನಿಮಗೋಸ್ಕರ ಒಳ ಮೀಸಲಾತಿ ವಿರೋಧಿಸಿ ಪ್ರತಿಭಟನೆ ನಡೆಸ್ತಿರೋರ ಮೇಲೆ ಸರ್ಕಾರ ಕೇಸ್ ಆಗ್ತಿದೆ ಅಂತ ಬಂಜಾರ ಸಮುದಾಯ ಹೇಳಿದೆ ಕೇಸ್ ವಾಪಸ್ ಪಡಿಬೇಕು ಮುಖಂಡರ ಜೊತೆ ಮಾತಾಡಿ ಕೇಸ್ ಹಾಕೋದ್ರಿಂದ ಪ್ರಯೋಜನ ಇಲ್ಲ ಅವರಿಗೆ ಮಾಹಿತಿಯನ್ನು ಸರಿಯಾಗಿ ಕೊಡಿ ಅವರನ್ನು ಸಮಾಧಾನ ಮಾಡಿ ಪ್ರಧಾನಿ ಮೋದಿಯನ್ನು ಸಂಸದ ಸುಮಲತಾ ಅಂಬರೀಶ್ ಪುತ್ರನೊಂದಿಗೆ ಭೇಟಿ ಮಾಡಿದ್ದಾರೆ ವಿವಾಹ ಮಹೋತ್ಸವಕ್ಕೆ ಪ್ರಧಾನಿ ಮೋದಿಯನ್ನು ಕರೆದ್ರಂತೆ ಅಭಿಷೇಕ್ ಅಂಬರೀಶ್ ವಿವಾಹ ಹೌದಾ ಆಗೋಯ್ತಲ್ವಾ ಮದುವೆ ಎಂಗೇಜ್ಮೆಂಟ್ ಸರ್ ಎಂಗೇಜ್ಮೆಂಟ್ ಓಕೆ ಓಕೆ ಕರೆದಿದ್ದಾರೆ